ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇನಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋ ಒಂದು ತುಂಬಾ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬೋದು. ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸ್ಕೂಲ್ಗೆ ಕಾಲೇಜಸ್ಗೆ ಹೋಗುವಂಥ ಮಕ್ಕಳು, ಆಫೀಸ್ಗೆ ಹೋಗುವಂಥ ಮಕ್ಕಳು, ಆಫೀಸ್ಗೆ ಹೋಗುವಂಥ ಹಸ್ಬೆಂಡ್, ಇವ್ರಿಗೆಲ್ಲ ಕರೆಕ್ಟ್ ಟೈಮ್ಗೆ ನಾವು ಲಂಚ್ ಆಗಲಿ ಬ್ರೇಕ್ಫಾಸ್ಟ್ ಆಗಲಿ ಕೊಟ್ಟು ಟೈಮ್ ಸರಿಯಾಗಿ ಅವರನ್ನು ಹೇಗೆ ಕಳಿಸ್ಬೋದು ಅನ್ನೋದು ಕೆಲವು ಟಿಪ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೊಟ್ಟ ಮೊದಲು ನಾನು ಹೇಳುವಂಥ ಟಿಪ್ ಏನು ಅಂತೇಳಿದ್ರೆ, ಮೊದಲಿಗೆ ನಾವು ಲೇಡೀಸ್ ಇಂದಿನ ದಿನವೇ ಪ್ಲ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾವು ಯಾವ ತಿಂಡಿ ಸ್ನ್ಯಾಕ್ಸ್ ಇಲ್ಲ ಯಾವ ಲಂಚನ್ನು ಪ್ರಿಪೇರ್ ಮಾಡಿ ಅವರ ಬಾಕ್ಸ್ಗೆ ಕೊಡ್ಬೋದು, ಆಮೇಲೆ ಅದಕ್ಕೆ ಬೇಕಾದಂಥ ತಯಾರಿಗಳು ಏನೇನು ಅದನ್ನೆಲ್ಲ ನಾವು ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗತ್ತೆ. ಸೆಕೆಂಡ್ ಟಿಪ್ ಏನು ಅಂದರೆ, ಮಕ್ಕಳಿಗೆ ಸಂಬಂಧಪಟ್ಟಂಥ ಯೂನಿಫಾರ್ಮ್, ಸಾಕ್ಸ್ ಅವೆಲ್ಲ ಐರನ್ ಆಗಿದೆಯಾ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಲಂಚ್ ಬಾಕ್ಸ್, ಲಂಚ್ ಬ್ಯಾಗ್, ವಾಟರ್ ಕ್ಯಾನ್, ಏನೇನು ಆ ಸ್ಕೂಲ್ ಮಕ್ಕಳಿಗೆ ಇಲ್ಲ ಕಾಲೇಜ್ಗೆ ಹೋಗುವಂಥ ಮಕ್ಕಳಿಗೆ ಇಲ್ಲ ಆಫೀಸ್ಗೆ ಹೋಗುವಂಥವ್ರಿಗೆ ಸಂಬಂಧಪಟ್ಟಿದೆಯೋ ವಸ್ತುಗಳು ಅದನ್ನೆಲ್ಲ ನಾವು ಒಂದು ಕಡೆಗೆ ಇಟ್ಕೊಂಡ್ಬಿಡಬೇಕು. ಮಕ್ಕಳಿಗೆ ಹುಡುಕುವಂಥ ನೆಸೆಸಿಟಿ ಇರಲ್ಲ, ಹಾಗೆಯೇ ಎಲ್ಲ ವಸ್ತುಗಳು ಅವ್ರಿಗೆ ಸುಲಭವಾಗಿಯೇ ಸಿಕ್ಬಿಡತ್ತೆ. ಅದೆಲ್ಲ ನಾನು ಒಂದು ಕಡೆಗೆ ಇಟ್ಬಿಡ್ತೀನಿ. ಯಾಕಂದರೆ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ತುಂಬ ಟೆನ್ಷನಲ್ಲಿರ್ತಾರೆ, ಟೈಮ್ ಆಗೋಯ್ತು ಅಂತಾರೆ, ಹಾಲು ಕೊಟ್ಟರೆ ಹಾಲು ಕುಡಿಯೋಕ್ಕೆ ಬೇಡ ಅಂತಾರೆ, ಟಿಫನ್ ತಿನ್ನಿ ಅಂದರೆ ಬೇಡ ಅಂತಾರೆ, ಅವ್ರಿಗೆ ಅಳೋ ಥರ ಇರುತ್ತೆ ಎಲ್ಲಿ ಟೈಮ್ ಆಗಿಬಿಡುತ್ತೋ, ಲೇಟ್ ಆದರೆ ಸ್ಕೂಲ್ ಗೇಟ್ ಎಲ್ಲಿ ಕ್ಲೋಸ್ ಆಗಿಬಿಡುತ್ತೋ, ಇಲ್ಲ ಗೇಟ್ ಒಳಗಡೆ ನಮ್ಮನ್ನ ಸೇರಿಸ್ಕೊತಾರೋ ಇಲ್ವೋ, ಟೈಮ್ ಪಿಕಪ್ ಮಾಡೋಕ್ಕಾಗತ್ತೋ ಇಲ್ವೋ, ಈ ಥರದ್ದೆಲ್ಲ ಮಕ್ಕಳ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಸೊ ಅವ್ರಿಗೆ ಮಕ್ಕಳಿಗೆ ನಾವು ಟೆನ್ಷನ್ ಕೊಡ್ದಿರ, ಕೂಲಾಗಿ ಅವ್ರ ಜೊತೆ ಬೆಳಗ್ಗೆ ಹೊತ್ತು ಬಿಹೇವ್ ಮಾಡಬೇಕು. ಹಾಗೆಯೇ ಅವ್ರಿಗೆ ಏನೇನು ಥಿಂಗ್ಸ್ ಇದೆಯೋ ಅದೆಲ್ಲ ನಾವೇ ಹೆಲ್ಪ್ ಮಾಡಬೇಕು. ಅವ್ರಿಗೆ ಎಲ್ಲ ಒಂದು ಕಡೆಗೆ ಇಟ್ಬಿಟ್ರೆ ಅವ್ರಿಗೂ ಸ್ವಲ್ಪ ಟೆನ್ಷನ್ ಫ್ರೀ ಆಗುತ್ತೆ. ಸೊ ನಗ್ನಗ್ತಾ ಅವರು ಸ್ಕೂಲ್ಗೆ ಹೋಗಿ ಬರ್ತಾರೆ. ಸೊ ಡೈಲಿ ನಾನು ಸ್ಕೂಲ್ ಇರುವಾಗ ಬೆಳಗ್ಗೆ 6:30 ಎದ್ದೇಳ್ತೀನಿ, 7:00 ಪ್ರೀತಮ್ನ ಎಬ್ಬರಿಸ್ತೀನಿ. ಬೆಳಗ್ಗೆ 7:50 ಪ್ರೀತಮ್ ಮನೆ ಬಿಡಬೇಕಾಗತ್ತೆ. ಯಾಕಂದರೆ ಅವನಿಗೆ 8:10 ಫಸ್ಟ್ ಬೆಲ್ ರಿಂಗ್ ಆಗುತ್ತೆ. ಸೊ ಅಷ್ಟರೊಳಗಡೆ ಅವನ್ನ ನಾನು ಕಳಿಸ್ಕೊಡ್ತೀನಿ. ಮಕ್ಕಳಿಗೆ ಸ್ವಲ್ಪ ಬೇಗ ಎಬ್ಬರಿಸಿದ್ರೆ, ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಫಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಫೋರ್ ಅವನ್ನ ಎಬ್ಬರಿಸಿದ್ರೆ ಮೈಂಡ್ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಸ್ಕೂಲ್ಗೆ ಹೋಗುವಾಗ ಟೆನ್ಷನ್ ಕೂಡ ಮಾಡ್ಕೊಳ್ಳಲ್ಲ ಅವರು. ಸೊ ರಿಲ್ಯಾಕ್ಸ್ ಆಗಿ ಅವರು ಏನೇನು ಬೇಕೋ ಅವ್ರ ಥಿಂಗ್ಸನ್ನು ಕೂಡ ಅವರು ಇಟ್ಕೋತಾರೆ. ಕೆಲವು ಮಕ್ಕಳು ಇಟ್ಕೊಳ್ಳೋಕೆ ಆಗದೇ ಇರೋಂಥವ್ರಿಗೆ ನಾವು ಪೇರೆಂಟ್ಸ್ ಹೆಲ್ಪ್ ಮಾಡಬೇಕು. ಯಾಕಂದರೆ ಎಲ್ಲ ಮಕ್ಕಳೂ ಒಂದೇ ಥರ ಇರೋದಿಲ್ಲ ಅಲ್ವಾ. ಸೊ ಡೇ ಬೈ ಡೇ ಮಕ್ಕಳು ಅದನ್ನು ಫಾಲೋ ಮಾಡ್ತಾ ಇದ್ರೆ ಅವ್ರಿಗೇ ಪ್ರಾಕ್ಟೀಸ್ ಆಗುತ್ತೆ. ಸೊ ಇವತ್ತು ಅವ್ರಿಗೇನು ರೆಡಿ ಮಾಡ್ಕೊಳಕ್ಕೆ ಬರದೇ ಇರೋರು ನಾಳೆ ಕರೆಕ್ಟಾಗಿ ಅವ್ರ ಥಿಂಗ್ಸನ್ನು ಅವರೇ ಇಟ್ಕೊತಾರೆ, ಟೈಮ್ ಸರಿಗೆ ಎದ್ದೊಳ್ತಾರೆ. ಸೊ ಇದೆಲ್ಲ ಪ್ರಾಕ್ಟೀಸಿಂದ ಬರುತ್ತೆ ಮಕ್ಕಳಿಗೆ. ಸೊ ನಮ್ಮ ಚರಣ್ಗೆ ಕಾಲೇಜ್ ಸ್ಟಾರ್ಟ್ ಆಗೋದು, ಫಸ್ಟ್ ಪೀರಿಯಡ್ ಇರೋದು ಬೆಳಗ್ಗೆ 7:00. ಆಮೇಲೆ ನಮ್ಮ ದೊಡ್ಡ ಮಗ ವಿಷ್ಣು ಅವನಿಗೆ 10:00 ಇರುತ್ತೆ ಕಾಲೇಜ್, ಡಿಗ್ರಿ ಓದ್ತಾ ಇದ್ದಾನೆ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಟೈಮ್ ಇರುತ್ತೆ. ಸೊ ನಾವು ಬೆಳಗ್ಗೆ ಬೇಗ ಎದ್ದರೆ ಮಕ್ಕಳನ್ನೆಲ್ಲ ಕರೆಕ್ಟಾಗಿ ಕಳಿಸ್ಕೊಡ್ಬೋದು. ನೋಡಿ ಈಗ ಬೆಳಗಿನ ಜಾವ 8:30, ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಕಾಲೇಜ್ಗೆ ಹೋಗೋರೆಲ್ಲ ಹೋಗಿದ್ದಾಗಿದೆ, ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಹೋಗ್ತಾರೆ. ಅಷ್ಟರಲ್ಲಿ ನಾನು ಮಿಕ್ಕಿರುವಂಥ ಅಡುಗೆ ಕೆಲಸ ಆಗಲಿ ಇಲ್ಲ ಬೇರೆ ಮನೆ ಕೆಲಸ ಎಲ್ಲ ಪೂರ್ತಿ ಮಾಡ್ಕೋಬೇಕಾಗಿದೆ. ನಾನೀಗ ನಿಮಗೆ ತೋರಿಸ್ತಿರೋಂಥದ್ದು ಕಪ್ಪು ಉದ್ದಿನಕಾಳು. ಉದ್ದಿನಕಾಳಿಗೆ ಸಿಪ್ಪೆ ಬಿಡಿಸದೇ ಇರೋಂಥದ್ದು, ಪೂರ್ತಿ ಹಾಗೇ ಇರುತ್ತೆ ಉಂಡೆಯಾಗಿ. ಸೊ ಈ ಕಪ್ಪು ಉದ್ದಿನಕಾಳನ್ನು ನಾನು ಮೆಂತ್ಯ ಮುದ್ದೆ ಮಾಡೋದಕ್ಕೆ ತಂದಿಟ್ಟಿದ್ದೆ. ಸೊ ಇವಾಗ ಮಕ್ಕಳು ಮೆಂತ್ಯ ಮುದ್ದೆ ಬೇಡ ಸದ್ಯಕ್ಕೆ ಅಂತ ಹೇಳಿದ್ದಾರೆ, ಆ ಉದ್ದಿನಕಾಳು ತಂದಿರೋದು ಹಾಗೇ ಇದೆಯಲ್ವಾ, ಅದನ್ನು ಇವಾಗ ಇಡ್ಲಿಗೆ ಹಾಕೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಸಿಪ್ಪೆ ಸಮೇತವಾಗಿರುವಂತಹ ಉದ್ದಿನಕಾಳನ್ನು ನಾವು ಬಳಸಿದ್ರೆ ಲೇಡೀಸ್ಗೆ ಸೊಂಟಕ್ಕೆ ತುಂಬ ಬಲ ಅಂತ ಹೇಳ್ತೀವಿ, ಹಾಗೆಯೇ ಗಂಡು ಮಕ್ಳಿಗೂ ಕೊಡ್ಬೋದು. ತುಂಬ ಹೈ ರಿಚ್ ಆಗಿರುವಂತಹ ಪ್ರೋಟೀನ್ಸ್ ಇರುತ್ತೆ. ಸೊ ನೀವು ಕೇಳ್ಬೋದು, ಏನು ಮೇಡಮ್ ನೀವು ಬೆಳಗ್ಗೆನೇ ಇಡ್ಲಿ ದೋಸೆಗೆ ರುಬ್ತಿದ್ದೀರಾ ಅಂತ. ಹೌದು, ಇದೊಂದು ಟಿಪ್ ತುಂಬಾ ಮುಖ್ಯವಾದದ್ದು, ಇದನ್ನು ನಿಮಗೆ ಹೇಳಬೇಕು, ಶೇರ್ ಮಾಡಿಕೊಳ್ಳೇಬೇಕು ಅಂತ ಈ ವಿಡಿಯೋದಲ್ಲಿ ಇದು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಈಗ ಸುಮಾರು ದಿನದಿಂದ ಸಂಜೆ ಆದರೆ ಮಳೆ ಬರುತ್ತೆ. ಮಳೆ ಬಂದರೆ ಆಬ್ವಿಯಸ್ಲಿ ಪವರ್ ಕಟ್ ಆಗುತ್ತೆ. ಸೊ ನಾವು ಬೆಳಗ್ಗೆ ಇಡ್ಲಿ ದೋಸೆಗೆ ನೆನೆ ಹಾಕಿರ್ತೀವಿ, ಸಂಜೆ ಅಷ್ಟೊತ್ತಿಗೆ ರುಬ್ಬೋ ಟೈಮ್ಗೆ ಮಳೆ ಬಂದು ಕರೆಂಟ್ ಕೂಡ ಕಟ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಇಡ್ಲಿ ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಕೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಸಂಜೆ ಹೊತ್ತು ನೆನೆಸಿ ಇಟ್ಬಿಡ್ತೀನಿ, ಬೆಳಗಿನ ಜಾವ ಇಡ್ಲಿ ದೋಸೆಗೆ ನಾನು ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ರುಬ್ಬಿ ಇಟ್ಕೋತೀನಿ.
ಸೊ ಈ ಥರ ಮಾಡೋದ್ರಿಂದ ನಮಗೆ ತುಂಬಾ ಸೇವ್ ಆಗುತ್ತೆ ಟೈಮ್. ಯಾಕೆ ಅಂತ ಹೇಳ್ತೀರಾ, ಸೊ ಈ ಕಡೆ ಇಡ್ಲಿ ದೋಸೆಗೆ ಹಾಕಿರ್ತೀನಿ, ಈ ಕಡೆಗೆ ತರಕಾರಿ ಬಿಡಿಸ್ಕೊಳ್ಳೋದಾಗಲಿ, ಇಲ್ಲ ಕಸ ಗುಡಿಸೋದು, ಇಲ್ಲ ನೆಲ ಒರೆಸೋದು, ಇಲ್ಲಾಂದರೆ ಬೇರೆ ಅಡುಗೆ ಕೆಲಸ, ಲಂಚ್ ಪ್ರಿಪ್ರೇಷನ್ ಇವೆಲ್ಲ ಸೈಡ್ ಬೈ ಸೈಡ್ ಮಾಡ್ತಾ ಇರ್ತೀನಿ. ಸೊ ಅಟ್ ಎ ಟೈಮ್ ನನಗೆ ಎಲ್ಲ ಕೆಲಸಗಳು ಒಂದೇ ಸಲ ಆಗ್ಬಿಡತ್ತೆ. ಸೊ ಇಲ್ಲಿ ನಮಗೆ ಟೈಮ್ ಸೇವ್ ಆಯಿತು. ಆಮೇಲೆ ಇನ್ನೂ ಒಂದು, ಸಂಜೆ ಆದರೆ ನಾವು ಇಡ್ಲಿ ದೋಸೆ ಹಿಟ್ ಕಡೆಗೆ ಗಮನ ಕೊಟ್ಟು ಟೈಮ್ ಎಲ್ಲ ಅಲ್ಲೇ ವೇಸ್ಟ್ ಮಾಡೋದ್ರಿಂದ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಇಲ್ಲ ಮಕ್ಕಳಿಗೇನಾದರೂ ಪಾಠ ಹೇಳ್ಕೊಡೋದಾಗಲಿ, ಇದಕ್ಕೆ ನಾವು ಟೈಮ್ ಕೊಡೋಕ್ಕಾಗೋದಿಲ್ಲ. ಇಲ್ಲ ಸಂಜೆ ಆದರೆ ನಮ್ಮ ಫೇವ್ರೇಟ್ ಸೀರಿಯಲ್ಗಳು ಸ್ಟಾರ್ಟ್ ಆಗುತ್ತಲ್ವಾ, ಸೊ ಅದನ್ನು ನಾವು ನೋಡ್ತಿರ್ತೀವಿ ಡೈಲಿ. ಒಂದು ಅಥವಾ ಎರಡು ದಿನ ಮಿಸ್ ಆದರೆ ಏನಾಯಿತೋ ಏನಾಯಿತೋ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ. ಸೊ ಎಲ್ಲ ಕೆಲಸಗಳನ್ನು ನಾನು ಮಧ್ಯಾಹ್ನನೇ ಎಲ್ಲ ಪೂರ್ತಿ ಮುಗಿಸ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನದ ಮೇಲೆ ನಾನು ನನ್ನ ಎಡಿಟಿಂಗ್ ಕೆಲಸ ಆಗಲಿ, ಇಲ್ಲ ಬೇರೆ ವಿಡಿಯೋ ಕೆಲಸ ಆಗಲಿ ಇವನ್ನ ಮಾಡಿಕೊಂಡು ಸಂಜೆ ಮೇಲೆ ಪೂರ್ತಿಯಾಗಿ ನಾನು ಫ್ರೀಯಾಗಿ ಕೂತ್ಕೊಂಡ್ಬಿಡ್ತೀನಿ ಮಕ್ಕಳ ಜೊತೆಗೆ. ಅವ್ರಿಗೆ ಪಾಠ ಹೇಳ್ಕೊಡೋದಾಗಲಿ, ಇಲ್ಲ ಬೇರೆ ಗಾರ್ಡನಿಂಗ್ ಕೆಲಸ ಆಗಲಿ, ಸೊ ಇಲ್ಲ ಸಂಜೆ ಪೂಜೆ ಈ ಥರದ್ದೆಲ್ಲ ನಾನು ಈವ್ನಿಂಗ್ ಟೈಮಲ್ಲಿ ಇಟ್ಕೋತೀನಿ. ಸೊ ಈಗಾಗಲೇ ನಿಮಗೆ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದು ಅಂತ ಮೆಜರ್ಮೆಂಟ್ಸ್ ಎಲ್ಲ ಕ್ಲೀನಾಗಿ ಹೇಳಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇಡ್ಲಿಗೆ ಯಾವುದೇ ರೀತಿಯಾದ ಮೆಜರ್ಮೆಂಟ್ಸನ್ನು ಹೇಳ್ತಾ ಇಲ್ಲ. ಸೊ ನಿಮಗೆ ಮೆಜರ್ಮೆಂಟ್ಸ್ ಬೇಕು ಅಂದರೆ ಆ ವಿಡಿಯೋನ ನೀವು ನೋಡ್ಬೋದು. ಈಗೇನು ಮಾಡ್ತಾ ಇದ್ದೀನಿ ಅಂದರೆ, ಇಡ್ಲಿ ಹಿಟ್ಟೆಲ್ಲ ರುಬ್ಬಿದಾದಮೇಲೆ ಕ್ಲೀನಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಸೊ ಇದು ನಮಗೆ 6-8 hours ಅಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಬೇಕು. ಈಗ 8:30 ಹಿಟ್ಟು ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ವಾ, 9:15 ಅಷ್ಟೊತ್ತಿಗೆ ಎಲ್ಲ ಮುಗೀತು ಹಿಟ್ಟು ರುಬ್ಬಿದ್ದು. ಸೊ ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಈಗ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಏನಿದೆ ಅದನ್ನು ರುಬ್ಬಿದ್ದು ಕೆಲಸ ಮುಗಿದಿದೆ, ಅರ್ಧದಷ್ಟು ಟೆನ್ಷನ್ ನಮಗೆ ಕಮ್ಮಿ ಆಯಿತು. ಹಾಗೆಯೇ ರುಬ್ಬಿದಾದಮೇಲೆ ಗ್ರೈಂಡರನ್ನು ಸಹ ಆವಾಗಲೇ ತೊಳೆದು ಕ್ಲೀನಾಗಿ ಅದನ್ನು ಒರೆಸಿ ಇಟ್ಬಿಡ್ತೀನಿ. ಸೊ ಅದು ಇನ್ನೂ ಒಂದು ಟೆನ್ಷನ್ ಅಲ್ವಾ, ದೋಸೆ ಇಡ್ಲಿ ಹಿಟ್ಟನ್ನು ರುಬ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಾಕಷ್ಟು ಟೈಮ್ ಬೇಕೇ ಬೇಕು. ನೋಡಿ ಇಡ್ಲಿ ಹಿಟ್ಟು ರುಬ್ಬಿದಾಗಿದೆ, ಇವಾಗ ಗ್ರೈಂಡರನ್ನು ಕ್ಲೀನಾಗಿ ಒರೆಸಿ ಇಟ್ಬಿಟ್ಟಿದ್ದೀನಿ. ನೋಡಿ ಬೆಳಗ್ಗೆ 9:00 ಅಷ್ಟೊತ್ತಿಗೆ ರುಬ್ಬಿಟ್ಟಿದ್ದು, ಈಗ ಸಂಜೆ 6:00 ಆಗಿದೆ. 6-8 hours ಅಷ್ಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟರೆ ಸಾಕು. ಇವಾಗ ಇದನ್ನೆಲ್ಲ ಒಂದು ಬಾಕ್ಸ್ಗಳಿಗೆ ಹಾಕಿ ಇಟ್ಬಿಡ್ತೀನಿ. ಅಂದರೆ ಒಂದು 2 ಚಿಕ್ಕ ಚಿಕ್ಕ ಕಂಟೈನರ್ಸ್ ತೊಗೊಂಡಿದ್ದೀನಿ, 2 ಬಾಕ್ಸ್ಗೆ ಹಾಕಿ ಫ್ರಿಜ್ನಲ್ಲಿ ಇವಾಗ ಇಟ್ಬಿಡ್ತೀನಿ. ಬೇಕು ಅಂದರೆ ಇದನ್ನು ನಾಳೆ ತೆಗೆದು ಮಾಡ್ಕೋಬೋದು, ಇಲ್ಲ 2 days ಬಿಟ್ಟು ಕೂಡ ಮಾಡ್ಕೋಬೋದು. ಸೊ ಹೀಗೆ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟನ್ನು ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಬೆಳಗ್ಗೆ ಇವತ್ತು ಸ್ಕೂಲ್ಗೆ ಮಕ್ಕಳು ಕಳಿಸೋದಕ್ಕೆ ಈಸಿ ಆಗುತ್ತೆ. ಸೊ ಯಾವಾಗಲೂ ಸ್ವಲ್ಪ ಸ್ಟಾಕ್ ಫ್ರಿಡ್ಜಲ್ಲಿದ್ದರೆ ಒಳ್ಳೆಯದು ನಮಗೆ, ದೋಸೆ ಹಿಟ್ಟಾಗಲಿ ಇಲ್ಲ ಇಡ್ಲಿ ಹಿಟ್ಟಾಗಲಿ. ಒಂದ್ಸತಿ ಈ ಥರ ರುಬ್ಬಿಟ್ಕೊಂಬಿಟ್ರೆ 4-5 ದಿನದವರೆಗೂ ನಾವು ಇದನ್ನು ಫ್ರಿಡ್ಜ್ನಲ್ಲಿ ಆರಾಮಾಗಿ ಸ್ಟೋರ್ ಮಾಡಿ ಇಡ್ಬೋದು. ಯಾವುದೇ ಕಾರಣಕ್ಕೂ ಉಪ್ಪು ಅಥವಾ ಸೋಡಾ ಬೆರೆಸೋ ಹಾಗಿಲ್ಲ. ಸೊ ಹಾಗೆಯೇ ಡೈರೆಕ್ಟಾಗಿ ನಾನು ಇವಾಗ ಬಾಕ್ಸ್ಗೆ ಹಾಕ್ಕೋತೀನಿ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ, ಒದಗಿದೆ ನೋಡ್ಬೋದು. ಸೊ ಇದನ್ನೆಲ್ಲ ಇವಾಗ ಒಂದು ಬಾಕ್ಸ್ಗೆ ಹಾಕೋಣ. ಉಪ್ಪು ಸೋಡಾ ಎಲ್ಲ ಇವಾಗಲೇ ಹಾಕಿ ಕಲಸಬಾರ್ದು, ತುಂಬ ಹುಳಿ ಬಂದ್ಬಿಡುತ್ತೆ. ಇದನ್ನು 4-5 days ಇಟ್ಕೋಬೇಕು ಅಂದರೆ ನಾವು ಉಪ್ಪು ಸೋಡಾ ಹಾಕ್ದಿರಾ ಸ್ಟೋರ್ ಮಾಡಬೇಕು. ಯಾವಾಗ ನಾವು ಯೂಸ್ ಮಾಡ್ಕೊತೀವೋ ಅವಾಗ ನಾವು ಉಪ್ಪು ಸೋಡಾ ಹಾಕಿದ್ರೆ ಒಳ್ಳೆಯದು. ನಾನು ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ, ಆದರೆ ಇಡ್ಲಿ ಮಾಡುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋತೀನಿ. ಇಡ್ಲಿಗೆ ಎಷ್ಟು ಬೇಕಾಗುತ್ತೋ ಹಿಟ್ಟು ನೋಡಿಕೊಂಡು ಅದ ನೀರನ್ನು ಹಾಕಿ ಕಲಸ್ಕೋತೀನಿ. ಅಂದರೆ ಇಷ್ಟು ಗಟ್ಟಿಯಾಗಿ ಇಡ್ಲಿ ಮಾಡೋಕ್ಕೆ ಹೋಗ್ಬಾರ್ದು, ಆಮೇಲೆ ಗುಂಡ್ಕಲ್ ಥರ ಆಗ್ಬಿಡುತ್ತೆ ಇಡ್ಲಿಗಳು. ಅಂದರೆ ಬೇಯೋದಕ್ಕೆ ನೀರಿನ ಅಂಶ ಬೇಕಾಗುತ್ತಲ್ವ, ಸೊ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕಬೇಕು. ಇವತ್ತಿನ ಪೂಜೆ ಕೂಡ ಮುಗ್ದಿದೆ. ಇವತ್ತಿನ ಪೂಜೆ ಹಸ್ಬೆಂಡ್ ಮಾಡಿದ್ದು. ನಾನಿವತ್ತು ಅಡುಗೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ದಾರೆ. ಅವ್ರು ಬ್ಯುಸಿ ಇದ್ದಾಗ ನಾನು ಪೂಜೆ ಮಾಡ್ತೀನಿ, ಇಲ್ಲ ನಾನು ಬ್ಯುಸಿ ಇದ್ದಾಗ ಅವ್ರು ಪೂಜೆ ಮಾಡ್ತಾರೆ. ಸೊ ಹೀಗೆ ನಾವು ಇಬ್ಬರಲ್ಲಿ ಒಬ್ರು ಯಾರಾದರೂ ಬೆಳಗಿನ ಜಾವ ಪೂಜೆ ಮಾಡೇ ಮಾಡ್ತೀವಿ. ಪೂಜೆ ನಾವು ಬೆಳಗಿನ ಜಾವ 12 ಒಳಗಡೆ ಮಾಡಬೇಕು. 12 ಆದಮೇಲೆ ಮಟ್ಟ ಮಧ್ಯಾಹ್ನ ಆಗುತ್ತೆ, ಅಂಥ ಟೈಮಲ್ಲಿ ಪೂಜೆ ಮಾಡಬಾರ್ದು. ಈಗ ನಮ್ಮ ಟೆರೆಸ್ ಮೇಲೆ ಬಂದಿದ್ದೀನಿ. ಬಸಳೆ ಸೊಪ್ಪನ್ನು ಸ್ವಲ್ಪ ಕಿತ್ಕೊಂಡು ಹೋಗಬೇಕಾಗಿದೆ, ಬೇಳೆ ಸಾಂಬಾರು ಮಾಡಬೇಕು.
ಸೊ ಬಸಳೆ ಸೊಪ್ಪು ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಬಾಡಿಯಲ್ಲಿರುವಂಥ ಎಕ್ಸಸ್ ಈಟನ್ನು ಕಮ್ಮಿ ಮಾಡುತ್ತೆ. ಅಂದರೆ ಈಗ ನಮ್ಮ ಹಸ್ಬೆಂಡ್ಗೆ ಹೀಟ್ ಆಗಿಬಿಟ್ಟಿದೆ, ಸೊ ಬಾಯೆಲ್ಲ ಸ್ವಲ್ಪ ಉಣ್ಣಾಗಿದೆ. ಅವರು ಬಸಳೆ ಸೊಪ್ಪಿನ ಸಾಂಬಾರು ಮಾಡು ಅಂತ ಹೇಳಿದ್ರು. ಹಾಗಾಗಿ ಒಂದು ಎರಡು ಕಡ್ಡಿ ನೆಟ್ಟಿದ್ವಿ ಪಾಟಲ್ಲಿ. ಇದರಲ್ಲಿ ಎಷ್ಟು ಸೊಪ್ಪು ಬರುತ್ತೋ ಅದನ್ನು ಬಿಡಿಸ್ಕೊಂಡು ಇವಾಗ ಇದರಲ್ಲಿ ಬೇಳೆ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಅಂದರೆ ಒಂದು ಹೊತ್ತಿಗಾಗೋಷ್ಟು ಮಾಡ್ತೀನಿ. ನೋಡಿ, ಇದು ಬಸಳೆ ಸೊಪ್ಪು, ಮಲಬಾರ್ ಸ್ಪಿನ್ಯಾಚ್ ಅಂತ ಕೂಡ ಕರಿತೀವಿ. ಅಂದರೆ ಇದು ಪಾಲಕ್ ಸೊಪ್ಪಿನ ಜಾತಿಗೆ ಸೇರಿದಂಥ ಎಲೆ ಅಥವಾ ಗಿಡ ಅಂತ ಹೇಳ್ಬೋದು. ಮಲಬಾರ್ ಸ್ಪಿನ್ಯಾಚ್ ಅಂತ ಹೇಳ್ತೀವಿ. ಇದು ಮಂಗಳೂರು ಕಡೆ ತುಂಬ ಹೆಚ್ಚಾಗಿ ಬಳಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದರಲ್ಲಿ ಮಾಡೋದ್ರಿಂದ. ಇವತ್ತು ಬಸಳೆ ಸೊಪ್ಪು ಹಾಕಿ ಬೇಳೆ ಹುಳಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಬಾಯಿ ಬಸಳೆ ಅಂತ ಕೂಡ ಹೇಳ್ತೀವಿ. ಅಂದರೆ ಬಾಯಿಲಿ ಉಣ್ಣಾಗಿದ್ದಾಗ ಈ ಬಸಳೆ ಸೊಪ್ಪಿನ ಪದಾರ್ಥ ಮಾಡ್ಕೊಂಡು ತಿಂದರೆ ಅದೆಲ್ಲ ಗಾಯ, ಹುಣ್ಣು, ಹೀಟೆಲ್ಲ ಕಮ್ಮಿ ಆಗುತ್ತೆ ಅಂತ ಒಂದು. ಸೊ ತುಂಬಾ ಹೆಲ್ತಿ ಕೂಡ ಇದು. ತುಂಬ ಈಸಿಯಾಗಿ ಮನೆಯಲ್ಲೇ ಇದನ್ನು ಬೆಳ್ಕೋಬೋದು. ಒಂದು ಸಲ ನಾವು ಬಸಳೆ ಸೊಪ್ಪನ್ನು ಅಂಗಡಿಯಿಂದ ತಂದಾಗ, ಅಂದರೆ ಬಳ್ಳಿ ಬಳ್ಳಿ ಥರ ಇರುತ್ತೆ, ರಿಂಗ್ ರಿಂಗ್ ಥರ ಮಾಡಿ ಕೊಟ್ಟಿರ್ತಾರೆ, ಅದನ್ನು ಎಲೆಗಳೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಬಲ್ತಿರುವಂಥ ಕಡ್ಡಿನ ನಾನು ಪಾಟಲ್ಲಿ ನೆಟ್ಟಿದ್ದೆ. ಸೊ ನೋಡಿ, ಚೆನ್ನಾಗಿ ಬಂದಿದೆ, ಮೂರ್ನಾಲ್ಕು ಬಳ್ಳಿಯಷ್ಟು ಬಂದಿದೆ. ಚೆನ್ನಾಗಿ ಎಲೆಗಳು ಕೂಡ ಬಿಡ್ತಾ ಇದೆ. ನಾನು ಒಂದು ಸ್ವಲ್ಪ ಬಳ್ಳಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದೊಂದು ಸ್ವಲ್ಪ ಕಡ್ಡಿಗಳೆಲ್ಲ ಈಗಲೇ ಕಟ್ ಮಾಡೋಕ್ಕೆ ಹೋಗೋದಿಲ್ಲ, ಬರೀ ಎಲೆಗಳು ಮಾತ್ರ ಬಿಡಿಸ್ಕೊಂಡಿದ್ದೀನಿ ನಾನು. ಸೊ ಮತ್ತೆ ಅದು ಚಿಗುರುತ್ತೆ. ಅದಕ್ಕೆ ನೋಡಿ, ಸುಮಾರಷ್ಟು ಬಸಳೆ ಸೊಪ್ಪಿನ ಎಲೆಗಳು ಸಿಕ್ಕಿದೆ. ಅಂದರೆ ನಮಗಿದು ಒಂದು ಹೊತ್ತಿಗೆ ಆಗತ್ತೆ. ಒಂದು ಟಬ್ಬಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಟೇಬಲ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ, ಪುಡಿ ಉಪ್ಪು. ಇದರಲ್ಲಿ ಇವಾಗ ಈ ಬಸಳೆ ಸೊಪ್ಪಿನ ಎಲೆಗಳು, ರೆಂಬೆ ಏನಿದೆ ಅದನ್ನೆಲ್ಲ ಒಂದು ಅರ್ಧ ಗಂಟೆ ಅಷ್ಟು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಏಕೆಂದರೆ ಆ ಎಲೆಗಳಲ್ಲಿ ಇರುವಂಥ ಕ್ರಿಮಿ ಕೀಟಗಳು, ಧೂಳು ಏನಾದರೂ ಇದ್ರೂ ಕ್ಲೀನಾಗೆ ಚೆನ್ನಾಗಿ ವಾಶ್ ಆಗುತ್ತೆ. ಇದಾದಮೇಲೆ ಮತ್ತೆ ಒಂದೆರಡು ಸಲ ವಾಶ್ ಮಾಡ್ಕೋತೀನಿ. ಈ ಕಡೆ ಹೆಸರುಕಾಳನ್ನು ನೆನೆಸಿ ಇಟ್ಟಿದ್ದೀನಿ, ರಾತ್ರಿ ನೆನೆಯೋದಕ್ಕೆ ಹಾಕಿಟ್ಟಿದ್ದೆ. ಇವಾಗ ಇದರಲ್ಲಿ ಪಲ್ಯ ಮಾಡ್ತಾ ಇದ್ದೀನಿ ಒಂದು ಅರ್ಧದಷ್ಟು. ಇನ್ನು ಅರ್ಧದಷ್ಟು ಮೊಳಕೆ ಕಟ್ಟೋದಕ್ಕೆ ಇಡ್ತೀನಿ. ನೋಡಿ, ನೆನೆಸಿಟ್ಟಿದ್ದ ಹೆಸರುಕಾಳನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ಟ್ರೈನರ್ನಲ್ಲಿ ಹಾಕಿಡಬೇಕು. ಅಂದರೆ ಹೆಸರುಕಾಳಿಗೆ ಹೇಗೆ ಮೊಳಕೆ ಕಟ್ಬೋದು ಅಂತ ನಿಮಗೆ ಈಸಿಯಾದ ಟಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹೆಸರುಕಾಳು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಸ್ಟ್ರೈನರ್ಗೆ ಹಾಕಿ ಇಟ್ಬಿಡೋಣ. ಸ್ಟ್ರೈನರ್ಗೆ ಹಾಕಬೇಕು. ಆಮೇಲೆ ಕೆಳಗಡೆ ಒಂದು ಪಾತ್ರೆ ನೀರೆಲ್ಲ ಎಕ್ಸ್ಟ್ರಾ ಹೋಗೋದಕ್ಕೆ ಬಿಡೋಣ. ಒಂದು ಅರ್ಧದಷ್ಟು ಹೆಸರುಕಾಳನ್ನು, ನೆಂದಿರುವಂಥ ಹೆಸರುಕಾಳನ್ನು ನೀರು ಈ ಕಡೆ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ, ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಅಂದರೆ ಇದು ಪಲ್ಯ ಮಾಡ್ಕೊಳ್ಳೋಕ್ಕೆ ಅಂತ ಹೆಸರುಕಾಳನ್ನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಹೆಸರುಕಾಳು ಅಷ್ಟೇ ಒಂದು ತಂಪು ಕೊಡುತ್ತೆ ನಮ್ಮ ದೇಹಕ್ಕೆ. ಆದ್ದರಿಂದ ಬಸಳೆ ಸೊಪ್ಪಿನ ಸಾಂಬಾರ್ ಜೊತೆಗೆ ಈ ಹೆಸರುಕಾಳಿನ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಸೊ ಇವೆರಡು ಪದಾರ್ಥಗಳು ಕೂಲ್ ಮಾಡುತ್ತೆ ನಮ್ಮ ದೇಹವನ್ನು ತುಂಬ ಹೀಟ್ ಆಗಿದ್ದಾಗ. ಇನ್ಮಿಕ್ಕಿರುವಂಥ ಹೆಸರುಕಾಳನ್ನು ನೋಡಿ, ಈ ರೀತಿಯಾಗಿ ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಕವರ್ ಮಾಡಿ ಇಟ್ಬಿಡ್ತೀನಿ. ಅಂದರೆ ಇದು ಮೊಳಕೆ ಬರೋದಕ್ಕೆ ಅಂತ ಹಾಗೆ ಬಿಡ್ತಾ ಇದ್ದೀನಿ. ಬಸಳೆ ಸೊಪ್ಪಿನ ಬೇಳೆ ಹುಳಿಗೆ ತೆಂಗಿನಕಾಯಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಸಾಂಬಾರು ಪುಡಿ. ಈರುಳ್ಳಿ, ಹುಣಸೆಹಣ್ಣು, ಟೊಮೆಟೊ, ಹಾಗೆಯೇ ತೆಂಗಿನಕಾಯಿ, ಇವಿಷ್ಟಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಜೊತೆಗೆ ಬೇಳೆ ಸಾಂಬಾರು ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲೆಯನ್ನು ನುಣ್ಣಕ್ಕೆ ರುಬ್ಕೊಂಡು ಬರೋಣ. ಮಸಾಲೆ ರೆಡಿ ಆಗಿದೆ. ಈಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ, ಸುಮಾರು ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ. ಈ ಕಡೆ ಬಸಳೆ ಸೊಪ್ಪನ್ನು ಉಪ್ಪಾಕಿ ನೀರಾಕಿ ನೆನೆಸಿಟ್ಟಿದ್ನಲ್ಲ, ಅದನ್ನು ಎರಡು ಮೂರು ಸಲ ಚೆನ್ನಾಗಿ ಬೇರೆ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಇವಾಗ ಒಂದು ಪ್ಲೇಟ್ಗೆ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. Thank you.
ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ, ಅದರ ಜೊತೆಗೆ ಕಟ್ ಮಾಡಿರುವಂಥ ಬಸಳೆ ಸೊಪ್ಪು, ಹಾಗೆಯೇ ಒಂದು ಟೊಮೆಟೊ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಹೆಸರು ಕಾಳನ್ನು ಬೇಯೋದಕ್ಕೆ ಇಟ್ಟಿದ್ನಲ್ವಾ, ಹೆಸರು ಕಾಳು ಈಗಾಗಲೇ ಬೆಂದಿದೆ, ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರೇನಿದೆ, ಹೆಸರು ಕಾಳು ಬೆಂದಿರುವಂಥ ನೀರು, ಅದನ್ನೆಲ್ಲ ನಾನು ಈ ಬೇಳೆ ಜೊತೆಗೆ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಏಕೆಂದರೆ ಹೆಸರು ಕಾಳಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ, ಅದು ಬೆಂದಿರುವಂಥ ನೀರು ವೇಸ್ಟ್ ಮಾಡೋಂಥದ್ದು ಬೇಡ. ಅದೇ ನೀರಲ್ಲೇ ನಾನು ಬೇಳೆಯನ್ನು ಬೇಯೋದಕ್ಕೆ ಹಾಕಿದ್ದೀನಿ, ಅದು ಸಾಂಬಾರ್ಗೆ ಯೂಸ್ ಆಗುತ್ತೆ. ನೋಡಿ, ಈ ಕಡೆ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಬೆಂದಿರುವಂಥ ಹೆಸರು ಕಾಳು, ಹಾಗೆಯೇ ಒಂದು 5 ನಾಟಿ ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ರೆಗ್ಯುಲರ್ ಮೊಟ್ಟೆ ಕೂಡ ಹಾಕ್ಕೋಬೋದು. ಸ್ಟವ್ ಮೇಲೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಬಿಸಿ ಆದಮೇಲೆ ಸಾಸಿವೆ ಹಾಕಿ ಚಿಟ್ಗುಡ್ಸೋಣ. ಇದರಲ್ಲಿ ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ರೆಗ್ಯುಲರ್ ಹೇಗೆ ಬೇರೆ ಪಲ್ಯಗಳೆಲ್ಲ ಮಾಡ್ಕೋತೀವೋ ಅದೇ ಥರನೇ. ಇದರಲ್ಲಿ ಇವಾಗ ಬೆಂದಿರುವಂಥ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರು ಕಾಳು ಬೇಯುವಾಗ ನಾನು ಉಪ್ಪನ್ನು ಸೇರಿಸಿಲ್ಲ, ಇವಾಗ ಮಾತ್ರ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದರಲ್ಲಿ ಕೊನೆಯದಾಗಿ ನೀವು ಒಂದು 4-5 ಮೊಟ್ಟೆಯನ್ನು ಹಾಕ್ಕೋಬೋದು. ನಾವು 5 ಜನ ಇದ್ದೀವಿ, ಅದರಿಂದ 5 ಮೊಟ್ಟೆಯನ್ನು ಹಾಕಿದ್ದೀನಿ. ನಿಮಗೆ ಮೊಟ್ಟೆ ಹಾಕೋದಕ್ಕೆ ಇಷ್ಟ ಇಲ್ಲ, ನೀವು ಪ್ಯೂರ್ ವೆಜ್ ಅಂದರೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು. ತೆಂಗಿನಕಾಯಿ ತುರಿ ಬದಲಿಗೆ ನಾನಿಲ್ಲಿ ಮೊಟ್ಟೆ ಬಳಸ್ತಾ ಇದ್ದೀನಿ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿದ್ಮೇಲೆ ಒಂದು ಲಿಡ್ಡನ್ನು ಕವರ್ ಮಾಡಿ ಹಾಗೆ ಇಟ್ಬಿಡೋಣ 1 ನಿಮಿಷ. ನಂತರ ಅದನ್ನು ಓಪನ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೆಸರು ಕಾಳಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ಹಾಕ್ಕೊಳ್ಳಿ. ಈ ಕಡೆ ಬಸಳೆ ಸೊಪ್ಪಿನ ಬೇಳೆ ಹುಳಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಾಗೆಯೇ ಜಜ್ಜಿರುವಂಥ ಒಂದು ಪೂರ್ತಿ ಬೆಳ್ಳುಳ್ಳಿ, 7-8 ಎಸ್ಲಷ್ಟು ಇದೆ. ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಒಗ್ಗರಣೆಯಲ್ಲಿ ಬೇಯಿಸಿಟ್ಟಿದ್ವಲ್ಲ ಬಸಳೆ ಸೊಪ್ಪು, ತೊಗರಿಬೇಳೆ, ಟೊಮೆಟೊ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸುಮಾರು 2 ಸಲ ಪ್ರೆಷರ್ ಕುಕ್ಕರ್ ಮಾಡ್ಕೊಂಡಿದ್ದೀನಿ, 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಬೇಳೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಇವಾಗ ರುಬ್ಬಿಟ್ಟಿದಂಥ ಮಸಾಲೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರಿನ ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಈ ಬಸಳೆ ಸೊಪ್ಪಿನ ಹುಳಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಚಪಾತಿ ಜೊತೆ ಕೂಡ ಇದನ್ನು ನಾವು ಸವಿಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದರ ಟೇಸ್ಟ್ ಹೇಗಿರುತ್ತೆ ಅಂದರೆ ಸ್ವಲ್ಪ ದಂಟಿನ ಸೊಪ್ಪು ತಿಂದರೆ ಹೇಗಿರುತ್ತೋ ಟೇಸ್ಟ್ ಅದೇ ಥರನೇ ಇರುತ್ತೆ, ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ಈ ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ನಾವು ಈ ಸಾಂಬಾರ್ಗೆ ಎಲ್ಲ ಹಸಿ ಮಸಾಲೆನೇ ಹಾಕಿದ್ದೀವಲ್ವಾ, ಯಾವುದನ್ನು ಫ್ರೈ ಮಾಡಿಲ್ಲ, ಆದ್ದರಿಂದ ಸಾಂಬಾರು ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದಿದೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಆಫ್ ಮಾಡಿಕೊಂಡ್ರೆ ನಮ್ಮ ಬಸಳೆ ಸೊಪ್ಪಿನ ಬೇಳೆ ಹುಳಿ ತಯಾರಿ ಆಗುತ್ತೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನೆಕ್ಸ್ಟ್ ಡೇ. ನಿನ್ನೆ ಇಡ್ಲಿ ಹಿಟ್ಟನ್ನು ರುಬ್ಬಿ ಫ್ರಿಜ್ನಲ್ಲಿ ಸಂಜೆ ಎತ್ತಿಟ್ಟಿದ್ವಲ್ವಾ, ಇದನ್ನು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಳಸ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಫ್ರಿಜ್ಜಿಂದ ಈ ಹಿಟ್ಟು ಏನು ರುಬ್ಬಿಟ್ಟಿದ್ವಿ ಅದನ್ನು ಹೊರಗೆ ತೆಗೆದಿಟ್ಟಿದ್ದೆ. ಅದು ನಾರ್ಮಲ್ ರೂಮ್ ಟೆಂಪರೇಚರ್ಗೆ ಬರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇಷ್ಟು ಗಟ್ಟಿಯಾಗಿ ನಮಗೆ ಇಡ್ಲಿ ಹಿಟ್ಟಿನ ಅವಶ್ಯಕತೆ ಇಲ್ಲ, ಸ್ವಲ್ಪ ತೆಳು ಮಾಡ್ಕೊಳ್ಳೋಣ.
ಇಡ್ಲಿಗಳು ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಹಿಟ್ಟು ಈ ಹದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟನ್ನು ನಾವು ಈ ರೀತಿಯಾಗಿ ರುಬ್ಬಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ವಾರದಲ್ಲಿ 2-3 ದಿನ ನಮಗೆ ಬ್ರೇಕ್ಫಾಸ್ಟ್ ಏನು ಮಾಡೋದಪ್ಪ ಲಂಚ್ ಬಾಕ್ಸ್ಗೆ ಅನ್ನೋ ಒಂದು ಟೆನ್ಷನ್ ಕೂಡ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿನೇ ಇರೋದಿಲ್ಲ. ಯಾಕೆ ಅಂತೀರಾ ನೋಡಿ, ಇವತ್ತು ನಾನು ಇಡ್ಲಿ ಹಿಟ್ಟಲ್ಲಿ ಇಡ್ಲಿ ಮಾಡ್ತಾಯಿದ್ದೀನಿ. ನಾಳೆ ಅಥವಾ ನಾಳಿದ್ದು ಒಂದು ದಿನ ಬಿಟ್ಟು ಇದೇ ಸೇಮ್ ಹಿಟ್ಟಲ್ಲಿ ಪಡ್ಡು ಮಾಡ್ಕೋಬೋದು. ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ಸೇರಿಸ್ಕೊಂಡು ಪಡ್ಡು ಮಾಡ್ಕೋತೀನಿ. ಇನ್ನೊಂದು ದಿನ ಇದೇ ಸೇಮ್ ಹಿಟ್ಟನ್ನು ಬಳಸ್ಕೊಂಡು ಖಾಲಿ ದೋಸೆ ಮಾಡ್ಬೋದು, ಉತ್ತಪ್ಪಂ ಮಾಡ್ಬೋದು. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಈರುಳ್ಳಿ ದೋಸೆ ಮಾಡ್ಬೋದು. ಸೊ ನಮಗೆ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೋಬೋದು. ಅಂದರೆ ಇದೆಲ್ಲ ನಮಗೆ ಟೈಮ್ ಸೇವಿಂಗ್ ಹ್ಯಾಕ್ಸ್ ಅಂತ ಹೇಳ್ಬೋದು. ಇಡ್ಲಿ ಜೊತೆಗೆ ಇವತ್ತು ನಾನು ಸಿಂಪಲಾಗಿ ಚಟ್ನಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಉರಿಗಡಲೆ 1/2 ಕಪ್, 1 ಇಡಿಯಷ್ಟು ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು ಇವುಗಳನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕಿ ರುಬ್ಕೊಳ್ಳೋಣ. ಈ ಥರ ನಾವು ನಾಳೆ ಏನು ಮಾಡಬೇಕಪ್ಪ ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಹರಿಬರಿ ಅರ್ಜೆಂಟ್ ಟೈಮಲ್ಲಿ ನಾವು ಫಾಸ್ಟಾಗಿ ನಾವು ಬ್ರೇಕ್ಫಾಸ್ಟನ್ನು ಮಾಡಿ ಮಕ್ಕಳಿಗೆ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸ್ಕೊಡ್ಬೋದು. ಅಂದರೆ ಪ್ರತಿದಿನ ಇಡ್ಲಿ ದೋಸೆನೇ ಮಾಡಬೇಕು ಅಂತ ಏನಿಲ್ಲ. ಒಂದೊಂದು ಸಲ ನಮಗೆ ಅರ್ಜೆಂಟ್ ಟೈಮ್ನಲ್ಲಿ ಏನೂ ಮಾಡೋಕ್ಕೆ ಆಗದೇ ಇರೋಂಥ ಟೈಮಲ್ಲಿ ಇಡ್ಲಿ ಹಿಟ್ಟು ಹೇಗೂ ಫ್ರಿಜ್ಜಲ್ಲಿ ಇರುತ್ತಲ್ವ, ಅದರಲ್ಲಿ ವೆರೈಟಿ ವೆರೈಟಿ ನಾವು ಬ್ರೇಕ್ಫಾಸ್ಟ್ಗಳನ್ನು ಮಾಡ್ಕೋಬೋದು. ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಇಲ್ಲ ಇದು ಬೇಡ ಅಂತ ಹೇಳಿದ್ರೆ ನಿಮಗೆ ರೈಸ್ ಐಟಮಲ್ಲಿ ಒಂದಿನ ಏನಾದರೂ ರೈಸ್ ಐಟಮ್ ಮಾಡ್ಕೋಬೋದು, ಒಂದು ದಿವಸ ಚಪಾತಿ ಮಾಡ್ಕೋಬೋದು, ಒಂದು ದಿವಸ ಈ ಥರ ಇಡ್ಲಿ ಹಿಟ್ಟನ್ನು ಬಳಸ್ಕೊಂಡು ವೆರೈಟಿ ವೆರೈಟಿ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಇದೊಂದು ಜಸ್ಟ್ ಒಂದು ಐಡಿಯಾಗೋಸ್ಕರ ಅಷ್ಟೇ. ನಿಮಗೆ ನಮ್ಮನೇಲಿ ಎಲ್ಲರೂ ಸಾಫ್ಟ್ ಇಡ್ಲಿಗಳಂದರೆ ತುಂಬಾ ಇಷ್ಟಪಡ್ತಾರೆ. ಆದ್ದರಿಂದ ವಾರದಲ್ಲಿ 2 ಅಥವಾ 3 ದಿನ ಸಾಫ್ಟ್ ಇಡ್ಲಿಸ್ ಇದ್ದೇ ಇರುತ್ತೆ. ಯಾಕಂದರೆ ಆಯಿಲ್ ಹಾಕ್ದಿರ ಮಾಡಿರ್ತೀವಲ್ವ, ಹೆಲ್ತಿಯಾಗಿ ಇರುತ್ತೆ. ನೋಡಿ, ನಿನ್ನೆ ಹೆಸರುಕಾಳಲ್ಲಿ 1/2 ಭಾಗದಷ್ಟು ಪಲ್ಯ ಮಾಡಿದ್ನಲ್ವ, ಇನ್ನು ಉಳಿದಿರೋಂಥದ್ದನ್ನ ಹೀಗೆ ಸ್ಟ್ರೈನರ್ನಲ್ಲಿ ಹಾಕಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಬೇರೇನು ನಾವು ಮಾಡೋವಂಥದ್ದೇ ಬೇಡ. ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀರಾ, ಮೇಡಮ್ ಮೊಳಕೆ ಕಟ್ಟೋದನ್ನ ಈಸಿ ಮೆಥಡ್ ಹೇಳ್ಕೊಡಿ ಅಂತ. ನೋಡಿ, ಇದೇ ಈಸಿ ಮೆಥಡ್. ಇದಕ್ಕಿಂತ ಈಸಿ ಮೆಥಡ್ ಇನ್ಯಾವುದೂ ಇಲ್ಲ. ಅಂದರೆ ಬಟ್ಟೆಯಲ್ಲಿ ಕಟ್ಟೋದಾಗಲಿ, ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ವಲ್ವ, ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಈ ಥರ ಒಂದು ಯಾವುದಾದ್ರು ಒಂದು ತೂತಿನ ಪಾತ್ರೆಗೆ ಹೆಸರುಕಾಳು ನೆನೆಸಿಟ್ಟಿರೋದನ್ನ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಹಾಕಿ ಇಟ್ಬಿಡಿ. ಒಂದು ಪ್ಲೇಟನ್ನು ಕವರ್ ಮಾಡಿ ಇಟ್ಬಿಟ್ರೆ ಹೆಸರುಕಾಳು ಚೆನ್ನಾಗಿ ಈ ಥರ ಮೊಳಕೆ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಂಥ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ, ಹಾಗೆಯೇ ಯೂಸ್ ಆಗುತ್ತೆ ಅಂತ ನನ್ನ ಭಾವನೆ. ಸೊ ನಾನು ಹೇಳಿದ ಟಿಪ್ಸಲ್ಲಿ ನಿಮ್ಗೆ ಯಾವುದಾದ್ರು ಒಂದಾದರೂ ಯೂಸ್ ಆದರೆ ಖಂಡಿತವಾಗಿಯೂ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.